ಸೊ ನೋಡ್ರಿ, ಆ್ಯಕ್ಚುಲಿ ಮಮ್ಮಿ ನಂಗೆ ಬಾತು ಅಂದ್ರೆ ನಾನೇ ಹೋಗಿ ಹುಡುಗ ಹಾಕ್ಕೇನೆ ಅಂತೆ. ಅದಕ್ಕೆ ಐಶ್ವರ್ಯ ಬಂದಾಳ. ಫಾರ್ ಎಕ್ಸಾಂಪಲ್, ಈಗ ಐಶ್ವರ್ಯನ ಹೀರೋ ಮಾಡತ್ತೀನಿ ಈಗ, ಖರೆ ನಂದು ಯಾರಿಗೂ ಕಾಣವಲ್ದು, ಯಾಕಂದ್ರೆ ನಾನು ಕ್ಯಾಮ್ರಾಮ್ಯಾನ್ ಅದಲ್ಲ, ನಾನು ನಿಮ್ಗೆ ಏನೇನು ಹೆಲ್ಪ್ ಮಾಡಿನ ಕಂಡೇ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸದಾಗಿದ್ದೀರಿ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವಿಡಿಯೋ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ. ಇವತ್ತಿನ ಬ್ಲಾಗ್ ಹೆಂಗಿರ್ತೈತೆ ನೋಡೋಣ ಅಂತ ಅನ್ನತ್ತೀನಿ. ನಿಮ್ಗೆ ರೆಗ್ಯುಲರ್ ಆಗಿ ಹಾಕ್ತೀನಂತ, ಬಟ್ ನಾಟ್ ಶ್ಯೂರ್ ಎಷ್ಟು ರೆಗ್ಯುಲರ್ ಅಂತ ಹೇಳೋದಿಲ್ಲ. ನಿನ್ನ ಮಗ ಮೂಲಕ ಅದ ಮೂರು ದಾಡಿ ಆಗ ವೈಟು ದ ಅದು ಎಲ್ಲಿ ಹೆಂಗಾಗ ನೋಡ್ದ ಇಲ್ಲೊಂದು ಇಲ್ಲೊಂದು ಕ್ಯಾಮ್ರಾನೆ ಕಾಣುತ್ತದ. ಕ್ಯೂಟ್ ಕಾಣತ್ತಿರ್ಲ ಹಂಗ ನೋಡ್ರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಬೆಡ್ರೂಮ್ ಬೆಳಗಾವಿ ಬೆಡ್ರೂಮ್. ಸಾರಿ ನನ್ನ ಕಣ್ಣು ಅಲ್ಲೇ ಹೊಂಟ ಬರೇ ಬರೇ. ಸೊ ನೋಡ್ರಿ, ಆ್ಯಕ್ಚುಲಿ ಮಮ್ಮಿ ನಂಗೆ ಬಾತು ಅಂದ್ರೆ ನಾನೇ ಹೋಗಿ ಹುಡುಗ ಹಾಕ್ಕೇನೆ ಅಂತ. ಅದಕ್ಕೆ ಐಶ್ವರ್ಯ ಬಂದಾಳ. ನಿನ್ನ ಯಾರೋ ಮಾ ಬಿದ್ದ ಕೇಳ್ತಾನೆ ಅವಾಗ ಸಂಜೀಕ ದಾಬ್ ಅಂತ ಹೇಳಿ ಅಭಿ ಬಿದ್ದ ನಾ ಬೆಡ್ರೂಮ್ನ ಅಂದ್ರೆ ನೋಡಿದೆ ಅವ ಬಿದ್ದ ಬಿದ್ದ ಎದ್ದು ಹೋಗ್ಬಿಟ್ಟ ಗಾಡಿ ತಗೊಂಡು. ಅಂದ್ರೂ ಮುಡಿಕೋತತೆ ಯಾವತ್ತು ಹಂಗ ಮಾಡತ್ತ. ಇವ್ರು ಬರೇ ಆಯ್ಲಿನ ತಿನ್ಸಾಕತ್ ಬಿಟ್ಟಾರ. ಇವತ್ತು ಏನು ಟಿಫಿನ್ ಮಾಡಿಲ್ಲ ಅಂದ್ರೆ ಉದ್ದಿನ ಹುಡುಗಿ ಮಾಡ್ತಾರೆ. ಇಲ್ಲಿ ಹಿಂಗೂ ಕಡಿಮೆನ ತಿನ್ನ ಏನು ಪಡ್ಬೋದು. ಏನು ಮಾಡಿರಿ ತಿನ್ನಾಕಿ ಇದನ್ನು ಮಾಡಿರಿ ಮತ್ತೆ ಏನು ಮಾಡಿರಿ ರೂಮ್ನ ನೋಡೋಗ ಏನಿದೆ ನಾನು ಅಂದರೆ ಅತ್ತಾಗ ಮಾಡಿ ಪುಣ್ಯ ಹತ್ತತ್ತಂತ ಐಶ್ವರ್ಯ ಅಂತ ಅತ್ತಾಗ ಒಳಗಡೆ ಪುಣ್ಯ ಐತೆ. ನಾನು ನನ್ನ ಕಡೆ ಅರ್ಧ ಕಿಲೋ ತಗೋ ಅಂತಂದೆ. ಇಲ್ಲಿ ಇಲ್ಲಿ ಹಂಗೆ ಮಮ್ಮಿ ಕಡೆ ಹೋಗಿಕೊಂಡು ಅಲ್ಲಿ ನಾವು ಸಣ್ಣ ಅರ್ಧ ಮಾಡ್ತೀವಿ ಯಾರ ನೀ ಹೊಡ್ಯಾಕದ ಅರ್ಧನ ಕಡೆ ಹೋಗಿದ್ವಿ ಹಂಗೆ ಆಗ್ತದೆ. ಲಿಲ್ಲಿ ಅಷ್ಟೇ ಆಗಂಜಿಲೆ ತಪ್ಪು ಮಾಡೋ ಮಟ ಮಾಡಿ ರೈಟ್. ಸೊ ಬರ್ರಿ ಪಟ ಪಟ ಹೋಗೋಣ ಅಂತ ಈಗ ಆಫೀಸ್ ವರ್ಕ್ ಮಾಡೋಣ ಅಂತ ಐಶ್ವರ್ಯ. ಅದೇ ಹೆಂಗೆ ಇವತ್ತು ಇಷ್ಟು ಬಿಂದಾಸ್ ಓ ನಿಮ್ಗೆ ಎಂಥದ ಡೇ ಅಂತೀಯಲ್ಲ ಇವತ್ತು ಮತ್ತೆ. ಹೌದಾ, ಇಲ್ಲ ಹಿಂಗೆ ಖಾಲಿ ಇರಂಗಿಲ್ಲ ರೀ, ಫುಲ್ ಡೇ ಆಫೀಸ್ನಾಗೇ ಇರ್ತಾ ಅಂದ್ರೆ ಡೆಸ್ಕ್ ಬಿಟ್ಟು ಎದ್ದು ಬರಂಗಿಲ್ಲ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಮನೆಗೆ ಗೆಸ್ಟ್ ಬಂದಾರ, ಜೋರು ಮಳೆ ಬರ ಆಗುತ್ತೆ, ಹಾಲು ಮೊಸರು ಖಾಲಿ ಆಗ್ಯಾವ ತರಕ್ಕೆ ಬಂದೇನೆ. ಪಾಪ ಏನು ಜಾತ್ರೆ ಮರ ಇಲ್ಲ ಚೆಚ್ ಚೆಚ್ಚಿ ಭಯಂಕರ ನಾ ಬಿಡೋಕೆ ಜೋರು ಮಳೆ ಸ್ಟಾರ್ಟ್ ಆಗ್ತದೆ. ಸೊ ಪಪ್ಪ ಅಂಡ್ ಫ್ರೆಂಡ್ಸ್ ಬಂದಾರೆಲ್ಲ, ಮಮ್ಮಿ ವ್ಲಾಗ್ ಮಾಡಂದ್ರು ಬಟ್ ನಾನು ಆಫೀಸ್ ವರ್ಕ್ನ ಇಷ್ಟು ಬ್ಯುಸಿ ಆಗಿದ್ದೆ ಅಂದ್ರೆ ಮಾಡ್ಕೊಂಡಿದ್ದೆ ಇಲ್ಲ. ಆ್ಯಂಡ್ ಈ ಅಂಟಿ ನೆನಪಾಗುವ ಫೇಸ್ ಹಾಂ ಹೌದಲ್ಲ. ಇವ್ರ ಮನೆಗಂತೂ ಭಾಳ ಸಲ ಹೋಗಿವೆ. ಸೊ ನೆನಪೈತೆ. ಚಲೋ ಆಯ್ತು ಊಟ ಬೆಸ್ಟ್ ಚೇಂಜ್ ಆಯ್ತು ಚೇಂಜ್ ಆಯ್ತು ನೈಸ್ ನೋಡ್ರಿ ಹೆಂಗೆ ಮಾಡ್ಕೊಂಡು ಕೂತ್ಬಿಟ್ಟಾರೆ ಇವರು. 1 ಮಂತ್ ಈಗ ರೆಸ್ಟ್ ಹಂಗೆ ಚೇಂಜ್ ಆಯ್ತನ ಆಕೆ ಅಡುಗೆದಾಗೆ ಎಷ್ಟು ರುಚಿ ಮಾಡಂಗಿಲ್ಲ ಭಾಳ ಡಬ್ಬ ಮಾಡ್ತಾ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರು. ನೋಡ್ರಿ ಪಪ್ಪ ನಂದು ಟೆಸ್ಟ್ ಮಾಡಿದ್ರು, ಹಾಂ ಏನು ತಿಂತಿರಪ್ಪ ಬ್ರೇಕ್ಫಾಸ್ಟ್ ಅಂತೇಳಿ. ನಾನು ಏನು ಮಾಡಿರ ಅದನ್ನು ತಿಂತೇನೆ ಅಂತಂದೆ. ಉಪ್ಪಿಟ್ಟು ಮಾಡಿದ್ರೆ ಏನಾಯ್ತು ಉಪ್ಪಿಟ್ಟು ತಿನ್ನಲ್ಲ ಅದ್ರಾಗ ಏನಂತೆ ಖಾಲಿ ಆಗೈತಾನೆ ಆಯ್ತು ಅಂದ್ರೆ ಅಂಕಲ್ ಜೊತೆ ಹೋಗಿ ತಿನ್ನೋರು ಅಂತ ಈ ಮಾಬಿ ಗಾಡಿ ಒಂದು ಹೋಲಿ ಬಿಡು. ಕಾಲನ್ನು ಮುಗಿಯುತ್ತೇವೆ, ದಯವಿಟ್ಟು ಬನ್ನಿ ಚಾ ಮಾಡಿಕೊಡಿ. ನನಗೆ ಏನೋ ಸಿಗೋಲ್ಲ ಅದಕ್ಕೆ ಕರೆದ್ ನಾನು ಸಿದ್ಧ. ಮತ್ತೆ ಈ ವ್ಲಾಗ್ ನೋಡ್ತಿರ್ತಾಳ ಮೇಡ ನೋಡಿ ನೋಡಲ್ದ ನೋಡಲ್ ಬೇಡ ಮಾಡಿದ್ರೆ ಬೇಡ.
ಯಾಕೆ ತ್ರಾಸ ಕೊಡ್ತೀರಿ ನಮ್ಗೆ? ಬರ್ರಿ 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 ನಾಚ್ಬಾರ್ದು ಬರ್ರಿ. ಯಾಕೆ ಏಯ್ ಇದು ಯಾಕೆ ತ್ರಾಸ ಕೊಡ್ತೀರಿ ನಮ್ಮ ಅಕೌಂಡಾಗ ಬಂದ ಕಾಲಾಗ? ಲಿಲಿ ಏ ಲಿಲಿ ಬಾ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫಾರ್ ಎಕ್ಸಾಂಪಲ್ ಈಗ ಐಶ್ವರ್ಯನ ಹೀರೋ ಮಾಡತ್ತೀನಿ ಈಗ ಖರ ನಂದು ಯಾರಿಗೂ ಕಾಣವಲ್ತು, ಯಾಕಂದ್ರೆ ನಾನು ಕ್ಯಾಮ್ರಾಮ್ಯಾನ್ ಅಲ್ಲ, ನಾನು ನಿಮ್ಗೆ ಏನೇನು ಹೆಲ್ಪ್ ಮಾಡಿನ ಕಂಡೇ ಇಲ್ಲ. ಸೊ ಐಶ್ವರ್ಯ ಹೀರೋ ಆದ್ಲಿ, ಈಗ ಇನ್ನು ನಾನೇ ಹೀರೋ ಆಗಿಲ್ಲ ಇನ್ನು ಆಗಕ್ಕೂ ಆಗಲ್ಲ, ಯಾಕಂದ್ರೆ ಆ ಬರ್ರಿ ಜಡಿ ಹಾಕತ್ತೀನಿ ಅಂತ ಮಾಡಕ್ಕೆ ಬರಂಗಿಲ್ಲ. ಹ್ಞೂ ಕ್ಯಾಮ್ರಾ ಹಿಡಿಯೋರು ಯಾರು ಲೇ ಹೊಂಟೆಲ್ಲ ಹತ್ತ ಬಿಟ್ಟು ಮನಿಗೆ ಹೊಂಟೇನ ಹತ್ತೀನಿ ಎಲ್ಲಾದ್ರಾಗೂ ತಪ್ಪು ತಿಳ್ಕೊತಾರ ನೋಡಿ ಜನ ಮೊಲ್ಲೆ ಮಾತಾಡ. ಇಲ್ಲಿಯವರೇ ನೋಡ್ರಿ ಐಶ್ವರ್ಯ ಇಂಟರ್ವ್ಯೂ ತಗೊಳತ್ತಳ. ಆಕ್ಚುಲಿ ಏನಾಗೈತ್ರಿ, ನಮಗಂತರೂ ಗೊತ್ತಿಲ್ಲ ಏನೇನು ಡಾಕ್ಯುಮೆಂಟೇಶನ್ ಬೇಕು ಅವು ಇವು. ಫಸ್ಟ್ ಅವತ್ತು ರಾಹುಲನ್ನು ವೈಫನ್ನು ಕರ್ಕೊಂಡು ಹೋಗಿದ್ದೆ ನೋಡಿದ್ರಿ, ಅವತ್ತೇನಾಯ್ತಂದ್ರೆ ಇಲ್ಲ ಲೇಡೀಸ್ ಬೇಡ ಅಂತಂದ್ರೆ. ಆಮೇಲೆ ಈಗ ನಮ್ಮ ಫ್ರೆಂಡ್ ಇನ್ನೊಬ್ಬನ್ ಕರ್ಕೊಂಡು ಹೊಂಟೇನು ಪುಣ್ಯಕ್ಕೆ. ಆ್ಯಕ್ಚುಲಿ ಅಲ್ಲೊಬ್ರು ಅಜ್ಜಾಗ ಹೇಳಿದ್ದೆ, ಅವರು ಹೋಗ್ಬಿಟ್ರು. ಒಮ್ಮೆ ನನ್ನ ಫ್ರೆಂಡ್ ಶ್ರೀಕಾಂತ್ ಸಿಕ್ಕ ನೋಡೋದು ದೇವ್ರು ಬಂದಂಗೆ ಒಂದು ಹೆಲ್ಪ್ ಮಾಡಕ್ಕೆ ಮಾಡಿದ್ವಿ. ಥ್ಯಾಂಕ್ಸ್. ಇಲ್ಲ ಕರೆಗೂ ಹೇಳತ್ತೆ ನೋ ಮಾರೇ, ನಾನು ಮಾನಸಿಕ ಆಗಿಬಿಟ್ಟಿದ್ದೀನಿ, ಯಾರು ಕರ್ಕೊಂಡು ಹೋಗ್ಲಿ ಯಾರಾದಾರು ಹೇಳಿಲ್ಲ. ಕಾಯಿ ಹೋಗ್ಬಿಟ್ಟತ್ ನೋಡ್ರಿ, ಇವೆಲ್ಲ ಕೋರ್ಟು ಕಚೇರಿ ನಮಗೆಲ್ಲ ರೂಢಿನೇ ಇಲ್ಲ. ಪುಣ್ಯಕ್ಕೆ ದೇವ್ರಂತ ನಮ್ಮ ಫ್ರೆಂಡ್ ಶ್ರೀಕಾಂತ್ ಸಿಕ್ಕ ಹೆಲ್ಪ್ ಮಾಡತ್ತಾನೆ. ಸೊ ಬಿಸಿ ಬಿಸಿ ಚಾ ಕೊಡೋಣಂತೀಗ ನೋಟ್ರಿ ಮಾಡ್ಸಕ್ಕೊಂದು ಹೋಗ್ಬೇಕು ಪಟ್ಟ ನೋಟ್ರಿ ಕೆಲಸ ಒಂದು ಆತಂದ್ರೆ ಶ್ರೀಕಾಂತ್ ನೋಡತ್ತಾನೆ ಏನು ಲಾಗ್ ಮಾಡತ್ತಾನೆ ಅಂತ ಹೇಳಿ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಶ್ರೀಕಾಂತ್, ಅಚಾನಕ್ ಆಗಿ ಬಂದ್ರಿ ಅವ. ಆಕ್ಚುಲಿ ಪ್ಲಾನೇ ಇರಲಿಲ್ಲ, ನಾನು ಫುಲ್ ಟೆನ್ಷನ್ನಾಗ ಹೊಂಟಿದ್ದೆ ಪ್ರಿಂಟೌಟ್ ತೊಗೊಳಕ್ಕೆ. ಯಾರೋ ಮುಂದಿಂದ ಬಂದು ಹಸಕ್ ಬಂದಂಗೆ ಮಾಡಿದ್ರೆ ನಾನು ಫುಲ್ ಟೆನ್ಷನ್ನಾಗ ಯಾರು ಪಾಯವಂತ ಇನ್ನೇನು ಬೈಬೇಕು ಅನ್ನೋದಕ್ಕೆ ನೋಡ್ತೀನಿ ನಮ್ಮ ಶ್ರೀಕಾಂತ್ ಇದ್ದೆ. ಸೊ ಅವ್ ಇದ್ದಿದ್ದಕ್ಕೆಲ್ಲ ಪಟ ಪಟ ಆತು. ಸಿಗ್ನೇಚರ್ ಮಾಡಕ್ ಬರಂಗಲ್ರಿ, ಅದಕ್ಕೆ ಇಂಕ್ ಪ್ಯಾಡ್ ಹುಡ್ಕತ್ತೇವೆ. ನಮ್ಮ ಫ್ರೆಂಡ್ ಇಲ್ಲಿ ಹುಡ್ಕಾಡತ್ತಂತ ಪಾಪ. ಸರ್ ನಿಂಗೆ ಮಾಡಕ್ ಬರಂಗಿಲ್ಲ ಇಂಕ್ ಪ್ಯಾಡ್ ತೊಗೊಂಬಂದೇವೆ, ಬಟ್ ನೀಡಿ ಇಲ್ಲಿ ತೊಗೊರ್ಬಾಯ್ ಇಂಕ್ ಪ್ಯಾಡ್. ಅವ್ರಿಗೆ ಹೇಳಿ ಪರ್ಮಿಷನ್ ತೊಗೊಂಡು ಇಂಕ್ ಪ್ಯಾಡ್ ತೊಗೊಂಬಂದು ಈಗ ಮತ್ತೆ ಸಿಗ್ನೇಚರ್ ಮಾಡ್ತಾನೆ. ಇಲ್ಲಿ ಫೋಟೋ ಇದು ಟೂ ವೀಲರ್ ಪ್ರಿಂಟೌಟ್ ತೊಗೊಂಡು ಬಂದೇನೆ, ಯಾಕಂದ್ರೆ ಮನೆ ಅಟ್ಯಾಚ್ ಮಾಡ್ತಾರಂತೆ. ಪಟ ಪಟ ಫೋಟೋ ತೊಗೊಂಡು ಹೋಗೋಣಂತೆ. ಭಾಳ ಆಗಿಬಿಟ್ರಿ ಇವೆಲ್ಲ, ಯೂಶ್ವಲಿ ಹಿಂಗೆ ಆಗಿರಂಗಿಲ್ಲ ಮನ್ಯಾಗ ಆಗೋದೆಲ್ಲ ಫಸ್ಟ್ ಟೈಮೇನ. ಮೊಬೈಲ್ನ ತೆಗ್ದು ಅನಿಸುತ್ತೆ ಈ ಪರಿ ಮೊಬೈಲ್ನ ತೆಗಿಸಿ ಯೂಶ್ವಲಿ ಪ್ರಿಂಟ್ ತಕ್ಕೊಳಂಗಿಲ್ಲಲ್ಲ ನಾವು. ಸೊ ನಮ್ಮ ಫ್ರೆಂಡ್ ಭಾಳ ಹೆಲ್ಪ್ ಮಾಡಿದಾರೆ, ಹಿಂಗಾಗಿ ಊಟಕ್ಕೆ ಕರ್ಕೊಂಬಂದಿದ್ದೆ. ಮಸ್ತ್ ಊಟ ಮಾಡಿದ್ವಿ. 4:45 ಲಿಲಿಯವರೇ ಹಂಗ ಬಿಡ ಅದ ಬಾಯಲ್ಲೇ. ಮಮ್ಮಿ ಕರತ್ತಾರ, ಮಮ್ಮಿ ಕರತ್ತಾರ, ಹೋಗಲ್ಲೇ ಗೋ ಕಮ್ ಹಿಯರ್. ನಾ ಅಲ್ಲ ಮಮ್ಮಿ ಕರತ್ತಾಳ ಮಮ್ಮಿ ತಲೆ ಕೆಡ್ತದಕ್ಕ. ಅತ್ತೆ ಕರತ್ತ ಹೋಗಲ್ ಗೋ ಗೋ ಏಯ್ ತಲಿ ಕೆಡ್ತದಕ್ಕ. ಏ ಬಾಯಿಲ್ಲ ಏ ಲಿಲಿ ಕಮ್ ಯಾರ ಕಮ್ ಯಾರ ಕಮ್ 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 ಬೇಡ ಕಮ್. ಮಮ್ಮಿ ನೀ ಕರಿ, ಮಮ್ಮಿ ನೀ ಕರಿ ಬೇಡ ಜಿಗಿತತ್ತಿ ಈಗ ಜೋಶ್ನಾಗ ಐತದ. ಏ ಬಾಯಿಲ್ಲ ಲಿಲಿ, ಏ ಲಿಲಿ ಬಾಯಿಲ್ಲ, ಏ ಏ ಲಿಲಿ 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 ಬಾಯಿಲ್ಲ ಕಮ್ಮಲಿಲ್ಲಿ ಕಮ್ಮಲಿಲ್ಲಿ ಕಾಮ್ ಓ ಕನ್ಫ್ಯೂಸ್ ಆಗಿ ಓದು ಕರೆಗೂ ಹಂಗ ಮಾಡ್ತಾನ ಅದ್ರ ಜೊತೆ ಕಾಂಪಿಟೇಷನ್ ಕಾಮ್ ಅಂತ ನಾ ಈ ಕಡೆ ಕಾಮ್ ಅಂತ. 9:00 ಏನವ ಎದಕ್ ತರಾಕಿವ ಹಾ
ಹೋಗೋಣ ಅತ್ತ ಲಘು ಬಾ ಮತ್ತ ಲಿಲ್ಲಿಂಗ್ ಕರ್ಕೊಂಡು ಹೋಗೋಣ. ಲಿಲ್ಲಿನ್ ಕರ್ಕೊಂಡು ಹೋಗೋಣ ಸ್ನೇಹಿತರೆ. ಅತ್ಯಾನ್ ಪಯಣ ಇಲ್ಲಿಗೆ ಮುಗೀತು. ಅದರ ಅರ್ಥ ಮನಿಗೆ ಹೊಂಟೇವ ಅಂತ. ಎಲ್ಲಿ ಹೋಗಿರಂತ ಹುಡುಕಾಡಕತ್ತೆ ನಾನು. ಫೋನ್ ಹಚ್ಚಿರ್ ಫೋನ್ ಎತ್ತಾಕ ರೆಡಿ ಇಲ್ಲ. ತಿಳ್ದಾಗ ಏನ್ ಮಾಡತ್ತಿರ್ಲಿ. ನಿಮ್ದು ನೋಡ್ರಿಲ್ಲ ನನ್ನ ಮನ್ಯಾಗ ಚಲೋ ಐತ್ ಬಿಡ ಅತ್ತಾರೆ. ಒಂದು ಇಲ್ಲೇ ಮನಿ ಮುಂದ ಬೇಕ್ರಿ ಕಿರಾಣಿ ಅಂಗಡಿ ಸ್ಟೇಷನರಿ ಮತ್ತೇನ್ ಬೇಕು ಲೈಫ್ನಾಗ ಕಾಯಿಪಲ್ಯ. ಆಲ್ರೈಟ್, ಸೊ ಫೈನಲಿ ಇಲ್ಲಿ ಅತ್ತ ಕಡೆ ಬಂದಿದ್ದೆ. ಅತ್ತಾಗ ಚಾವಿನೇ ಸಿಗೋದಂತೆ. ಇವು ಸ್ಲೈಡಿಂಗ್ ಡೋರ್ ಅದ್ರಾಗೂ ಎರಡು ಮೂರು ಕ್ವಾಲಿಟಿ ಅದಾವ. ಅದ ಎರಡು ಮೂರು ಕ್ವಾಲಿಟಿ ಅದಾವ ಅದ್ರಾಗ. ಬೆಟರ್ ದನ್ ಉಡೋಣ ಲೈಫ್ ಜಾಸ್ತಿ. ನೀ ನಾಚ ನೋಡ್ ಅವ್ರಿಗ ನನ್ ತಮ್ಮನ್ ಬರ್ತಡೆ ಗೊತ್ತದ ನಿಮಗ್ ಗೊತ್ತಿಲ್ಲ. ಹಿಂಗ್ ಮಾಡ್ತಿ ನೋಡು ಆಕೆಲ್ ಮಾಡ್ತಾಳ ವಿಷ ಗಂಡಗ ವಿಶ್ ಮಾಡಂಗ್ಲಕ್ಕೆ ಒದ್ರಾಡತ್ತನ ಈಗ ನಗತಾಳ ಯಪ್ಪ ನಂಗ ನಿದ್ದು ಬರ ಮನಿಗೆ ಹೋಗಿ ಕೆಲಸ ಮಾಡ್ಬೇಕಪ್ಪ ಇನ್ನು. ಆಲ್ರೈಟ್ ಸ್ನೇಹಿತರ, ಹಿಂಗಿತ್ತು ಇವತ್ತಿನ ದಿನ ಬ್ಲಾಗು. ಹಿಂಗಿತ್ತು ಎರಡು ದಿನದ ಬ್ಲಾಗ್ ಆ್ಯಕ್ಚುಲಿ ಇದು. ಆ್ಯಂಡ್ ಬರ್ರಿ ಇವತ್ತಿನ ಲಕ್ಕಿ ಕಮೆಂಟ್ ನೋಡೋಣ. ನಮ್ಮ ನಾಗಾಮಣಿಯವ್ರು ಹೇಳ್ತಾರೆ ನೈಸ್ ವ್ಲಾಗ್ ರೀ ಆಕಾಶ್ ಪುಟ್ಟಿ ಅವರೇ ಹೇಗಿದ್ದೀರಾ, ನಿಮ್ಮ ತಾಯಿ ಮತ್ತು ತಂದೆ ಹೆಂಗಿದ್ದಾರೆ ಅವರು ಅಂತ. ಸೊ ಅವರು ಆ್ಯಕ್ಚುಲಿ ರಿಕವರ್ ಆಗತ್ತಾರ ರೀ, ಬಟ್ ಇನ್ನೊಂದು 2-3 ಮಂತ್ಸ್ ಆಗ್ಬೋದು ಅನ್ಕೋತೀನಿ. ಆ್ಯಂಡ್ ಯಾರ್ಯಾರು ನಮ್ಮ ಇದು ವೆಬ್ಸೈಟ್ ಚೆಕ್ ಮಾಡಿಲ್ಲ ವೆಬ್ಸೈಟ್ ಚೆಕ್ ಮಾಡಿರಿ. ಯಾರ್ಯಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದೀರಿ, ಯಾರ್ಯಾರು ಸ್ವಿಚ್ ಹೊಡಕ್ಕೆ ಟ್ರೈ ಮಾಡತ್ತೀರಿ, ಯಾರ್ಯಾರು ಪ್ರಮೋಷನ್ ಆಗ್ತಾ ಇಲ್ಲ, ಸೊ ನೀವು ಕೂಡ ಚೆಕ್ ಮಾಡಬಹುದು. ಪೇಯ್ಡ್ ಕೋರ್ಸ್ ಐತಿ ಆ್ಯಂಡ್ 100 ಡೇಸ್ ಕೋರ್ಸ್ ಐತಿ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಏನಪ್ಪ ಗೆಟ್ ಅ ಜಾಬ್ ಆ್ಯಂಡ್ ಅಪ್ಗ್ರೇಡ್ ಎದಕ್ಕೆ ಡೇಟಾ ಇಂಜಿನಿಯರಿಂಗ್ಗೆ. ಸೊ ಪಟಪಟ ಚೆಕ್ ಮಾಡಿರಿ. ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ, ನೀವು ಡೀಟೇಲ್ಸ್ ಕೇಳ್ಬೋದು ಅಲ್ಲಿ ಹೋಗಿ. ಆ್ಯಂಡ್ ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸೂಪರ್ ಈ ಮಾತು ಎಪಿಸೋಡ್ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್, ಬಾ ಬಾಯ್, ಟೇಕ್ ಕೇರ್ ಸರ್ವೇ ಜನ, ಸುಖನಮಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಬಾ ಬಾಯ್.